ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೇ, ನಿಮಗೆ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತೀನಿ ಅಂತ. ಸೊ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀನಿ. ಫಸ್ಟು ಟೋನಿಂಗ್ ಹಾಕ್ಕೊಂಡೆ, ಈಗ ಮಾಯಿಸ್ಚರೈಸ್ ಹಾಕ್ಕೊಂಡು ಸಿಂಪಲಾಗಿ ಒಂದು ಮೇಕಪ್ ಮಾಡ್ಕೋತೀನಿ ಅಷ್ಟೇ. ಫ್ರೆಂಡ್ಸ್, ವಿಡಿಯೋ ಫುಲ್ ನೋಡಿ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತೀನಿ. ನೀವು ವಿಡಿಯೋ ನೋಡೋಕ್ಕಿಂತ ಫಸ್ಟ್ ನನಗೊಂದು ಹೆಲ್ಪ್ ಮಾಡಬೇಕು. ಅದೇನಂದರೆ, ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನೀವೇ ಫಸ್ಟ್ ನೋಡ್ಬೋದು. ಗೈಸ್, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹೇಗಿತ್ತು ಅಂತ. ಓಕೆ ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು, ಬೇಗನೆ ಎದ್ದು ಬಟ್ಟೆ ಎಲ್ಲ ಒಗ್ದು ಪೂಜೆ ಎಲ್ಲ ಮಾಡಿ ಬೇಗ ಆಯಿತು. ಇದು ಸನ್ಸ್ಕ್ರೀನ್ ನನ್ನದು ಖಾಲಿ ಆಗಿಬಿಟ್ಟಿದೆ, ಸೊ ಅದಕ್ಕೆ ಇಲ್ಲಿ ಲ್ಯಾಕ್ಮಿ 9 to 5 CCಯಲ್ಲಿ SPF 30 ಇದೆ. ಸೊ ಅದಕ್ಕೆ ಅದನ್ನೇ ಅಪ್ಲೈ ಮಾಡ್ತೀನಿ, ಏಕೆಂದರೆ ನನಗೆ ಭಯ ಬಿಸಿಲಿಗೆ ನನ್ನ ಮುಖ ತೋರ್ಸೋಕ್ಕೆ. ನೋಡಿ ಎಷ್ಟು ಒಂಥರ ಬ್ಲ್ಯಾಕ್ ಕಾಣಿಸ್ತಿದ್ದೀನಿ. ಯಾಕೆ ಅಂದರೆ ಆ ಮಾಮಾಅರ್ತ್ ಮಾಯಿಶ್ಚರೈಸರ್ ಇದೆಯಲ್ಲ, ಚೂರು ಚೆನ್ನಾಗಿಲ್ಲ ಫ್ರೆಂಡ್ಸ್. ಹಚ್ಚಿದ ತಕ್ಷಣ ಒಂದು ಲೈಟ್ ನಾನು ಬ್ಲ್ಯಾಕ್ ಕಾಣಿಸ್ಬಿಡ್ತೀನಿ. ಸೊ ಅದನ್ನ ಚೇಂಜ್ ಮಾಡಬೇಕು, ಯಾಕೆ ಸುಮ್ಮನೆ ತಗೊಂಡಿದ್ದೀನಲ್ಲ ಅಂತ ಯೂಸ್ ಮಾಡ್ತಿದ್ದೀನಿ. ಎಷ್ಟೊಂದು ಅದ್ರ ಮೇಲೆ ಹೋಪ್ ಇಟ್ಕೊಂಡು ಆ ಪ್ರಾಡಕ್ಟ್ ತಗೊಂಡೆ, ಚೂರು ಚೆನ್ನಾಗಿಲ್ಲ ಫ್ರೆಂಡ್ಸ್ ಅದು. ಅದಕ್ಕೆ ನಾನು ನಿಮಗೆ ಆ ಪ್ರಾಡಕ್ಟ್ ಜಾಸ್ತಿ ತೋರಿಸಲ್ಲ. ಇದು ಚೆನ್ನಾಗಿಲ್ಲ, ಇದು ನಂಗೆ ಸೂಟೇ ಆಗಲ್ಲ, ಫುಲ್ಲು ಆಯಿಲಿ ಆಯಿಲಿ ಅನಿಸುತ್ತೆ. ನಾನು ಏನು ವೈಟ್ ಇರ್ತೀನೋ ಅದಕ್ಕಿಂತ ಬ್ಲ್ಯಾಕ್ ಕಾಣ್ತೀನಿ. ಅದ್ರ ಮೇಲೆ ನಾನು ಅದಕ್ಕೆ ಫೇರ್ ಆ್ಯಂಡ್ ಲವ್ಲಿ BB ಹಚ್ತೀನಿ, ಆಗ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಹೈಲೈಟ್ ಆಗಿ. ನೋಡಿ, ಇದು ನನ್ನ ಸಿಂಪಲ್ ಮೇಕಪ್ ಆ್ಯಂಡ್ ಕೂದಲೆಲ್ಲ ಎತ್ತಿ ಮೇಲೆ ಕಟ್ಟಿದ್ದೀನಿ, ಯಾಕೆ ಅಂದರೆ ಬೈಕಲ್ಲಿ ಹೋಗೋದಲ್ವಾ, ಅದಕ್ಕೆ ತುಂಬ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ, ಅದಕ್ಕೆ ಕೂದಲೆಲ್ಲ ಎತ್ತಿ ಕಟ್ಟಿದ್ದೀನಿ. ಅಲ್ಲೋದ್ಮೇಲೆ ಬಿಡೋಣ ಅಂತ. ನಾಳೆ ಅಷ್ಟೊತ್ತಿಗೆ ನಮ್ಮ ಪಾಪು ತಲೆಯಲ್ಲಿರುವಂತಹ ಕೂದಲು ಇರಲ್ಲ. ನಾನು ಲಾಸ್ಟ್ ಆಗಸ್ಟಿಗೆ ಅವಳಿಗೆ ಮುಡಿ ಕೊಟ್ಟಿದ್ದು, ಆ ವ್ಲಾಗ್ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದು ತಿರುಪತಿ ದೇವ್ರಿಗೆ ಕೊಟ್ಟಿದ್ದು. ಸೊ ನೀವಿನ್ನೂ ಯಾರು ಆ ವಿಡಿಯೋ ನೋಡಿಲ್ಲ, ಹೋಗಿ ನೋಡ್ಬೋದು ನಮ್ಮ ಪಾಪು ಆಗ ಎಷ್ಟು ಅಳ್ತಿದ್ಲು ಅಂತ. ಈ ಸತಿ ನೋಡಬೇಕು, ವೆಯ್ಟ್ ಮಾಡ್ತೀರಿ, ಆ ವಿಡಿಯೋ ಕೂಡ ಬರುತ್ತೆ. ಆ್ಯಂಡ್ ನಮ್ಮ ಹಸ್ಬೆಂಡ್ ನಾನು ಹೋಗ್ತಾಯಿದ್ದೀನಿ, ತಿಂಡಿ ಏನೂ ತಿನ್ನಲಿಲ್ಲ, ಅಲ್ಲೇ ಹೋಗಿ ತಿನ್ನೋಣ ಅಂತ. ನಮ್ಮ ಪಾಪಗೆ ಮಾತ್ರ ಬೆಳಗ್ಗೆ ಎದ್ದು ಹಾಲು ಬಿಸ್ಕೆಟ್ಟು ಆ್ಯಂಡ್ ಹೋಗ್ತಾ ಸ್ವಲ್ಪ ಸಿರ್ಲ್ಯಾಕ್ ತಿನ್ಸ್ಕೊಂಡು ಹೋಗ್ತಾಯಿದ್ದೀನಿ. ಏನಿಲ್ಲ, ತಿಪ್ಟೂರಿಂದ ನಮ್ಮ ಅತ್ತೆ ಮನೆಗೆ 1/2 hour ಅಥವಾ 1 hour ಅಷ್ಟೇ ಅಂದ್ಕೊತೀನಿ ಜರ್ನಿ, ಜಾಸ್ತಿ ಹೊತ್ತೇನಾಗಲ್ಲ. ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ. ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬಾ ಥ್ಯಾಂಕ್ಸ್. ನಾನು ಏನೇ ತಪ್ಪು ಮಾಡಿದ್ರೂ ನನ್ನ ಕಮೆಂಟಲ್ಲಿ ಹೇಳ್ತೀರಾ, ಅದಕ್ಕೆ ದೊಡ್ಡ ಥ್ಯಾಂಕ್ಸ್. ನೇಮು ಒಂದು 2-3 ಜನ ನನಗೆ ಈ ಥರ ತಿದ್ಕೊಳ್ಳಿ ಅಂತ ಹೇಳ್ತೀರಾ ಗರ್ಲ್ಸೇ. ತುಂಬ ಖುಷಿ ಆಯ್ತು ನನಗೆ, ನಿಮ್ಮ ಕಮೆಂಟ್ಸ್ ಎಲ್ಲ ನೋಡ್ತಿರ್ತೀನಿ, ಒಳ್ಳೊಳ್ಳೆ ಕಮೆಂಟ್ಸ್ ಕೊಡ್ತಿರ್ತೀರಾ, ಥ್ಯಾಂಕ್ ಯು ವೆರಿ ಮಚ್. ಫ್ರೆಂಡ್ಸ್, ನಾನು ತಿಂಡಿ ತಿಂದೆ ಬಂದಿರೋದ್ರಿಂದ ನಂಗೆ ಹೊಟ್ಟೆ ಹಸಿವು ಆಯಿತು. ಸೊ ಅದಕ್ಕೆ ಅಲ್ಲಿ ಮಧ್ಯ ರೋಡಲ್ಲಿ ನಿಲ್ಲಿಸಿ ಏನಾದರೂ ಬೇಕರಿ ಐಟಮ್ಸ್ ಥರ ತಿನ್ನೋಣ ಅನಿಸ್ತು. ನಾನು ಒಂದು ಹನಿ ಕೇಕ್ ಆ್ಯಂಡ್ ಒಂದು ಪಪ್ಸ್ ತಿಂದೆ, ವೆಜ್ ಪಪ್ಸು. ಸೊ ಸಾಟರ್ಡೇ ಆಗಿರೋದ್ರಿಂದ ಅದೇ ಇರ್ತಿದ್ದಿದ್ದು, ಅದಕ್ಕೆ ಹನಿ ಕೇಕು ವೆಜ್ ಪಪ್ಸ್ ತಿಂದೆ, ಪಾಪುಗೂ ತಿನ್ನಿಸ್ದೆ. ಗಾಯ್ಸ್ ಬಂದ್ವಿ ಈಗ, ಮನೆ ಹೋಗಿ ಅಪ್ಪ ಚೆನ್ನಾಗಿಲ್ವಂತೆ, ಚೆನ್ನಾಗಿಲ್ವಂತೆ, ಬೆಂದಿಲ್ವಂತೆ, ಸರಿ ಬೆಂದಿಲ್ಲ ಸರ್, ಚೆನ್ನಾಗಿಲ್ವಂತೆ ಅಂದ್ರು. ಅಣ್ಣ ಅಂತ ಕೇಳ್ದೆ, ಚೆನ್ನಾಗಿಲ್ಲ ಅಂದ್ರು. ಟೇಸ್ಟ್ ಇಲ್ವಾ ಸಾರು? ಚೆನ್ನಾಗಿತ್ತು, ನಾನು ಉಣ್ಣವಾದ್ರು ಕುಂಚಿಲ್ಲ, ನೀನು ನೋಡು ಓದಾವತ್ತು. ಇದು ಸಿಗ್ಲಿಲ್ವಾ ಸಾರು? ಸಿಗ್ಲಿಲ್ಲ, ಅವಲಕ್ಕಿ ಏನು ಸಕ್ಕರೆನ ಹಾಕಂತೀನಿ. ಬೇಡ ಬೇಡ, ಅಜ್ಜಿ ಯಾಜ್ಜಿ ಯಾವ ಅಜ್ಜಿ ನೀಟೇಸ್ ಇಲ್ಲ.
ಇವ್ರ ಮನೆಗೆ ಇಸ್ಕೊ ಬನ್ನಿ ಎದುರುಗಡೆ. ಗಾಯ್ಸ್, ಇವತ್ತು ಸಾಟರ್ಡೆ, ಸೊ ನಮ್ಮ ಮನೇಲಿ ಇಲ್ಲಿ ನಾನ್ ವೆಜ್ ಮಾಡಿದ್ದಾರೆ. ನಮ್ಮ ಪಾಪಗ್ ನಾನು ನಾನ್ ವೆಜ್ ತಿನ್ಸಲ್ಲ, ಅದಕ್ಕೆ ಅಲ್ಲಿ ಊಟ ಮಾಡಿಸ್ಕೊ ಬಂದಿರ್ಲಿಲ್ವಲ್ಲ, ಸೊ ಅದಕ್ಕೆ ಊಟ ಮಾಡ್ಸೋಣ ಅಂತ ಇದೀನಿ. ಸಾಂಬಾರ್ ಇಲ್ವಲ್ಲ, ಪಕ್ಕದ ಮನೆಗೆ ಇಸ್ಕೊ ಬರ್ತೀನಿ ಅಂತ ಹೋಗಿದ್ದಾರೆ. ಇಲ್ಬಾ ಮನೆ, ಬಾಯ್ ಇಲ್ಲಿ, ಬಾಯ್ ಇಲ್ಲಿ, ಬಾಯ್ ಇಲ್ಲಿ, ಬಾಯ್ ಇಲ್ಲಿ, ಪಾಪ ಇಲ್ಲಿ, ಪಾಪ ಇಲ್ಲ ಇತ್ ನೋಡಿ, ನಮ್ ಪಾಪ ಜಿಜ್ಜಿ ಮನೆ ಅದು ಜಿಜ್ಜಿ 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 ಕುಂದು ನಿಂತಪ್ಪ ನಿಂತ ಕಳ್ಳ ಇಲ್ಲಪ್ಪ ಕಳ್ಳ ಕಳ್ಳ ಇಲ್ಲಿ ಕಳ್ಳ ಚಿನ್ನ ಕಳ್ಳ ಇಲ್ಲಿ ಮನೆ ಚಿನ್ನ ಕಳ್ಳ ಇಲ್ಲಿ ಕಳ್ಳ ಇಲ್ಲಿ ದಂಬ ಅವರು ಎಲ್ಲ ಊಟಕ್ಕೆ ಹೋಯ್ತಾರಂತ ಮಾಡಿಲ್ಲ ಅಂತ ಮಾಡೋದು ಅವ್ರು ಮಾಡ್ತತೆ ಅವಮ್ಮ ಅದೇನಿಲ್ಲ ಅದು ಎಷ್ಟು ಹತ್ತಾರ ಮಾಡ್ತಾರವ್ರು ಅವ್ರು ನಮ್ಮನೆಂಗೆ ಮಾಡೋಗ್ಬೇಕು ನಮ್ಮ ಅಪ್ಪನಂಗೆ ಎಲ್ಲ ಊಟಕ್ಕೆ ಹೋಯ್ತಾರ ಈಗಲೇ ಮಾಡಿಲ್ವಾ ಮಧ್ಯಾಹ್ನ ಅವರು ತಿಂಡಿ ತಿಂದಾರೆ ತಿಂಡಿ ಒಂದು ತಿಂದಾರೆ ರೊಟ್ಟಿ ಹಾಕಿತ್ತಂತೆ ಚಟ್ನಿ ಅನ್ನ ಅನ್ನ ಜಾಸ್ತಿ ಏನು ಬೇಡ ಸಾಕು ಅಲ್ಲಿಗೆ ನಿನ್ಸಿ ಕೇಕ್ ತಿನ್ಸ್ತೆ ನಾನ್ ತಗ ನಿಮ್ಮ ಅಮ್ಮಗೆ ಚಟ್ನಿ ಹೊಸಿ ನೋಡಕ್ಕೆ ನಿಮ್ಮ ಅಮ್ಮಗೆ ಏನಾದ್ರು ತಗಂಡೆ ಬಾ ಅಂದ್ರಿ ಇವರು ಕೇಕ್ ಇಲ್ಲ ಹಾಲ್ ಊರಲ್ಲಿ ಫೋನ್ ಮಾಡಿದ್ವಲ್ಲ ಅಲ್ಲ ಕಣ ಸರಿ ಅಂತ ಏನೋ ತರೋದಿರ್ಲಿ ಬರೋದಿರ್ಲಿ ಇದು ಇದು ಕರೆಂಟ್ ಮುಗ್ದು ಇರುತ್ತೆ ನಮ್ಮ ಅಮ್ಮ ಅವತ್ತ ನೀವು ಸಾಯಂಕಾಲ ಫೋನ್ ಮಾಡಿದ್ಕೆ ಇನ್ನೂ ಫೋನ್ ಮಾಡಿಲ್ಲ ಈಗ ಮಾಡಿ ಬತ್ತಾ ಇದೀವಿ ಕಣಮ್ಮ ಅಂತವ ಈಗ ಏನಾರ ಅಂದ್ರೆ ನಮ್ಮ ಅಮ್ಮ ಬದ್ದಿದಂಗೆ ಜಗಳ ತೆಗಿತಲ್ಲ ಇದೀವಿ ಅಂತ ಹೇಳ ನೀನೆ ಓಲಿ ಫೋನ್ ಮಾಡಕ್ ಹಾಕು ಬಂದ ಹೌದು ಏ ಸೀಮೆಗಿಲ್ಲದ ಬಾ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀನಿ ಅವನು ಡಾಕ್ಟ್ರು ಮೂರು ಆಸ್ಪತ್ರೆ ಮಾಡಿ ಬಂದು 12 ಗಂಟೆ ರಾತ್ರಿ ಊಟಕ್ಕೆ ಬರ್ತಾನೆ ನನಗೆ 12 ಗಂಟೆ ಅಪ್ಪ ಅಮ್ಮ ಮಾತಾಡ್ಸಿ ಎಲ್ಲ ಮಾಡ್ತಾನೆ ಫೋನ್ ತೋರಿಸ್ತೀನಿ ನೋಡಿ ಫಸ್ಟ್ ತಿನ್ನೇ ಉಪ್ಪಾಯ ತಂಗ ನೋಡಿ ಬಾಯ್ ನೀನು ನೋಡ್ತೀನಿ ಹಾಕು ಚೆನ್ನಾಗಿ ಮಾಡೈತಿ ಮಾಡಿ ಅವ್ರು ಬಂದಿಲ್ವಾ ಇವಾಗ ಫಿಲ್ಟರ್ ತಂದಿಲ್ವಾ ನೀರ್ ಕುಡಿತಾವ್ರ ಅವರು ಓನಪ್ಪ ಸೊಪ್ಪು ತಗೊಂಬ ಅನ್ಬೇಕಿತ್ತು ಅವ್ರಿಗೆ ಇವತ್ತ ನೀವೇನ್ ಕುರಿ ಹೋಗಲ್ಲ ಸೊಪ್ಪು ತಗೊಂಬ ಅನ್ಬೇಕಿತ್ತು ಕಟ್ಬೋದು ಗೊತ್ತಿಲ್ಲ ನೀವ್ ಹೇಳಂತ್ರಿ ಬರೋಗ್ರಿ ನಾನ್ ಯಾಕೆ ತಿಂದಿದ್ದು ಅಂದ್ರೆ ಟೇಸ್ಟ್ ನೋಡಿದ್ದು ನೋಡಿ ನಮ್ಮ ಅತ್ತೆಗೆ ಫೋನ್ ಮಾಡಿಲ್ಲ ಅಂತ ಬೈತವ್ರೆ ನಾನ್ ಮಾಡಕ್ಕೆ ಬರೀ ನಾನ್ ನೆಟ್ ಅಷ್ಟೇ ಹಾಕಿಸ್ಕೊಳ್ಳೋದು ನಾನ್ ಕರೆನ್ಸಿ ಏನ್ ಹಾಕಿಸ್ಕೊಳ್ಳಲ್ಲ ಸುಮ್ಮನೆ ವೇಸ್ಟ್ ಮನೇಲೇ ಇರ್ತೀನಲ್ವಾ ಯಾರಿಗೂ ಮಾಡೋ ಅವಶ್ಯಕತೆ ಇಲ್ಲ ಅಂತ ಬರೀ ನಾನು ನೆಟ್ ಅಷ್ಟೇ ಹಾಕಿಸ್ಕೊಳ್ಳೋದು ಅದು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಚಿನ್ನು ಮಾಡಿ ಮನೆ ಊಕು ಬೇಡವಾ ಮತ್ತೇನು ಬೇಕು ಓನಪ್ಪ ನೋಡಿ ಅವಲಕ್ಕಿ ಕೊಡಿ ಅವಲಕ್ಕಿ ಮೆಣಸು ಚೂರು ಸಕ್ಕರೆ ಹಾಕೊಂಡು ತಿನ್ನಿಸ್ತೀನಿ ಅದಕ್ಕೆ ನೀರ್ ಹಾಕೊಂದ್ಸ್ವಲ್ಪ ಇನ್ನೊಂದ್ ಸ್ವಲ್ಪ ಹಾಕ್ರಿ ತಿಂತಾಳೆ ಅವಲಕ್ಕಿನೂ ಸಕ್ಕರೆ ಹಾಕಿದ್ರು ಗ್ರೀನ್ ಟೀ ಆಯ್ತಾ ಗ್ರೀನ್ ಟೀ ತಂದವ್ರೆ ಅಂತಿದ್ರು ಗ್ರೀನ್ ಟೀ ಆಯ್ತಾ ಗ್ರೀನ್ ಟೀ ಮತ್ತೆ ಅಂದ್ರೆ ಗ್ರೀನ್ ಟೀ ಅಂತ ಯಾರು
¿Qué es eso? ¿Qué es eso? ¿Qué es eso? ¿Qué es ¿Qué es
ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ನೆಕ್ಸ್ಟ್ ವಿಡಿಯೋಸ್ ಯಾರು ಮಿಸ್ ಮಾಡ್ಕೋಬೇಡಿ. ಆಗ ನೋಡಿ.